ಬನ್ನಿ ಟೀ ಕುಡಿಯನ್ರಿ. ಟೀ ಸ್ವಲ್ಪ ಹಾಕಿದ್ದೀನಿ. ನಮ್ಮ ಕರಿಯ ನೋಡಿ ರೆಡಿಯಾಗಿ ಕುಂತಿದ್ದಾನೆ ಇಲ್ಲಿ. ಮಕ್ಕಳಿಗೆ ಎಗ್ ರೈಸ್ ಮಾಡಿ ನೋಡಿ. ಬೆಳಗ್ಗೆನೆ ಮಕ್ಕಳು ಸ್ಕೂಲಿಗೆ ಹೋದರು, ಮನೆ ಕಾಲೆ ಕಾಲೆ ಅನ್ನಿಸ್ತದೆ ನೋಡಿ. ಎಷ್ಟು ದೊಡ್ಡ ಮನೆಯಲ್ಲಿ ಮಕ್ಕಳಿರಲಿ ಅಂದರೆ ಒಂಥರ ಕಾಲೆ ಕಾಲೆ ಅನ್ನಿಸ್ತದೆ. ಮಕ್ಕಳಿಗೆ ಸ್ಕೂಲಿಗೆ ಹೋದ್ರಿ ಇವಾಗ. ಅಷ್ಟೊಂದು ಎಗ್ ರೈಸ್ ಮಾಡಿದ್ನಲ್ವ, ಎಗ್ ರೈಸ್ ಖಾಲಿ ಆಯಿತು. ಇನ್ನೊಂದು ಸ್ವಲ್ಪ ಇದೆ ನೋಡಿ ನಿಮ್ಮ ಯಜಮಾನ್ರಿಗೆ. ನೋಡಿ ಭಿಕ್ಷರು ಬಂದಿದ್ದಾರೆ. ಇವಾಗ ಈ ಸಾರಿ ಉಟ್ಕೊತಾ ಇದ್ದೀನಿ ನೋಡಿ. ನೋಡಿ ಇವಾಗ ರೆಡಿಯಾಗಿದ್ದೀನಿ, ಸಾರಿ ಉಟ್ಕೊಂಡಿದ್ದೀನಿ. ಟೀ ಕಾಫಿ ಎಲ್ಲ ಕುಡ್ದಾಯಿತು. ನಿಮ್ಮದು ಟೀ ಕಾಫಿ ಆಗಿದೆ ಅಂತ ತಿಳ್ಕೊಂಡಿರ್ತೀನಿ. ಇವು ನೀನು ಬೆಳಗ್ಗೆ ಎಗ್ ರೈಸ್ ಮಾಡಿದ್ದೆ, ಇನ್ನು ಎಷ್ಟು ಎಗ್ ರೈಸ್ ಇದೆ. ಯಜಮಾನ್ರು ಬೇಡ ಅಂತಂದರು, ಅವರು ಚಪಾತಿ ತಿಂದರು. ಹೊರಗಡೆ ಚಪಾತಿ 4-5 ಚಪಾತಿದು ಹೊರಗಡೆ ಹಾಕಿದ್ದೀನಿ, ಅಲ್ಲಿ ಹಾಕಿದ್ದೀನಿ ನೋಡಿ. ಒಣಗಕ್ಕೆ ಹಾಕಿದ್ದೀನಿ, ಒಂದು ಸ್ವಲ್ಪ ಕಟ್ಟಿ ಆದರೆ ಚೆನ್ನಾಗಿರ್ತಾವೆ ಅಂತೇಳಿ ಅಲ್ಲಿ ಒಣಗಕ್ಕೆ ಹಾಕಿದ್ದೀನಿ. ಹಿಂಗೆ ಅಲ್ಲಿ ಬ್ಯಾಂಕಿಗೇನು ಹೋಗಿದ್ವಿ, ಅದಕ್ಕೋಸ್ಕರ ನಾನು ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ನಮ್ಮ ಯಜಮಾನ್ರು ಹೊರಗಡೆ ಹೋದರು, ಕೆಲಸ ಇದೆ ಅಂತೇಳಿ. ಬನ್ನಿ, ನಮ್ಮ ಯಜಮಾನ್ರು ಹೋಗ್ತಾ ಇದ್ದಾರೆ. ಮನೇಲಿ ಯಾರೂ ಇಲ್ಲ. ಸ್ಟ್ಯಾಂಡ್ ಎಲ್ಲ ಇಟ್ಟು ಹೋಗಿದ್ದಾರೆ ನೋಡಿ. ನೋಡಿ ಅಲ್ಲಿ ಇದ್ದಾರೆ ನೋಡಿ, ಗಾಡಿ ಒರೆಸ್ತಾ ಇದ್ದಾರೆ. ಇನ್ನೊಂದು ಗ್ರೀನ್ ಮ್ಯಾಟ್ ತರಿಸಿದ್ರು ನೋಡಿ. ಇದೇನು ಬ್ಲ್ಯಾಕ್ ಇರ್ಬೋದು ಏನಿರ್ಬೋದು ಗೊತ್ತಿಲ್ಲ. ಮೊನ್ನೆ ಅದು ತರಿಸಿದ್ರು. ಅದೊಂದು ಕಲರ್ ಇದು ಇದೆ, ಇನ್ನೊಂದಿದೆ ಅಲ್ಲೊಂದಿದೆ ನೋಡಿ. ಅದು ಬೇಡ ಅಂತೇಳಿ ತಿರ್ಗಾ ಮತ್ತೆ ಅದು ಕ್ಯಾನ್ಸಲ್ ಮಾಡಿ ಅದೆಲ್ಲ ಇರಲಿ ಅಂತೇಳಿ. ಇದು 390 ಎಷ್ಟೋ ಬಿತ್ತು. ಇದೊಂದು ತೊಗೊಂಡು ಬಂದಿದ್ದಾರೆ ನೋಡಿ, ಇವಾಗ ಕೊಟ್ಟಿದ್ದರು ಕೋರಿಯರ್ ಇವಾಗ ಬಂದರು ಅವರು. ಬನ್ನಿ ಊಟ ಮಾಡೋಣ. ನಾನು ಇವಾಗ ಎಣ್ಣೆ ಖಾರ ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಕ್ಕಳು ಸ್ಕೂಲಿಂದ ಇವಾಗ ಬಂದರು ನೋಡಿ. ಅಣ್ಣನ ಮಗ ಕರಿಯ ಬಂದ ನೋಡಿ. ಮದುವೆಗೆ ಬಾ ಅಂತದ್ದು ಬರಲಿಲ್ಲ, ಮದುವೆ ಆಯ್ತು ಇಲ್ಲ ಕೇಳ್ಬೇಕಲ್ರಿ. ಇವನು ಸ್ಕೂಲ್ ಬಟ್ಟೆ ಬಿಚ್ಚಿಲ್ಲ, ಚಡ್ಡಿ ಮಾತ್ರ ಬಿಚ್ಚಿದ್ದಾನೆ. ಸ್ಕೂಲಿಂದ ಏನು ಇಬ್ಬರೇ ಬಂದ್ರಿ? ಇನ್ನೂ ಇಬ್ಬರು ಮನೇಲಿ ಅಲ್ಲ ರೀ. ಓ ಬೇಜಾ ಕ್ಲಾಸ್ ಇದೆ. ಡುಮ್ಮ ಬರ್ತಾ ಇದೆ, ಅದೇ ರಾಮುಗ ಅಂತಾನ್ರಿ ಡುಮ್ಮ ಅಂತ. ನೀನು ಏನು ಡುಮ್ಮ ಇಲ್ಲ ಅಂತ ಹೇಳಿದ್ರೆ ಏನು ಊಟ ತಿಂತೇ ಇಲ್ಲ ಮಾಡಿಲ್ಲ ನಾನು. ಬೇಳೆ ಸಾಂಬಾರ್ ಇಟ್ಟಿದ್ದೀನಿ. ನಾನು ವಿವೇಕ್ ಅಂತ, ಪಾಪು ನಾನು ಪಾಪು ಅಭಿ ಫ್ರೆಂಡ್. ಅಭಿಮಾನಿಗಳು ಯಾರು? ಅಭಿಮಾನಿಗಳು ನಿಮ್ಮ ಅಭಿಮಾನಿಗಳು. ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕೊಟ್ಬಿಡಿ. ಧನ್ಯವಾದಗಳು. ಜಗಳ ನೋಡಿ, ಇದಕ್ಕೆ ನಾನು ಯಾವಾಗ ಅಯ್ಯಮ್ಮೋ ನೋಡಿ ಹಿಂಗೆ ಜಗಳ ಆಡ್ತಾರೆ. ಇನ್ನು ಸ್ಕೂಲ್ ಬ್ಯಾಗ್ ನೋಡಿ ಕೆಳಗಡೆ ನೇತಾಡಕತ್ತದಂಗೆ. ಈಗ ಏಯ್ ಎಬ್ಸಲ ಗ್ಲಾಸ್ ಹೊಡೆದೋಯ್ತಲ್ಲೋ ನೋಡಿ. ನಮ್ಮ ರಾಮು ನೋಡಿ, ಅವನು ಬಾರ ಕೈದ ಕೈ ಕೊಡಲು ಅಯ್ಯ ಹೊಡೆದೋಯ್ತು. ನಿನ್ನೆ ಹೊಡೆದ ತಕ್ಷಣನೇ ಅಪ್ಪ ಒಂದೇ ಏಟಿಗೆ ಅಮ್ಮ 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 ಅಂತ ಅಳ್ತಾ ಇದ್ದ. ಅಯ್ಯೋ ಎದ್ದೇಳಕ್ಕಾಗಲ್ಲ, ಅಯ್ಯೋ ಶಿವ ಏನು ಹೆಂಗ ನೋಡಿ ನಮ್ಮ ದಡಿಯ ಏನು ಹೊಡಿತಿ ನೋಡಿ. ಹೊಡಿಯಕ್ಕೆ ಬರ್ತಾನೆ ಮಗ ಆಗಿ ಹೊಡಿತೀರ ಯಾರು ಹೊಡಿತೀರ ಯಾರಿಗೆ ಅಂದ ದಡಿಯ ಅಂತ ನೋಡಿ. ಕಾಮೆಂಟ್ ಮಾಡಿ ಹೇಳಿದ್ರು ತಾಯಿಗೆ ಹೊಡಿದಾರೆ ಅಂತ ಹೇಳ್ರಿ. ದಡಿ ಅಂದ್ರೆ ದಪ್ಪ ಇದೆಯಲ್ಲ ಅದಕ್ಕೋಸ್ಕರ ಅಂದಿದ್ದಪ್ಪ. ಏನು ತಪ್ಪಾಯ್ತಾ? ತಪ್ಪಾಯ್ತು ಸಾರಿ, ನೀನು ಅನಿಸ್ಕೊಳಕ್ಕಿದೆಯಾ? ನಾನು ಅದಕ್ಕೆ ಅಂದಿದ್ದು ನೋಡಿ. ಬೇಳೆ ಸಾಂಬಾರ್ಗೆ ಇಟ್ಟಿದ್ದೀನಿ, ತಿಂತ ಇಲ್ಲ. ಬೆಳಗ್ಗೆ ಮಾಡಿದ ಎಗ್ರೆಸ್ ತಿಂತ ಇದ್ದ ನನ್ನ ಮಗ. ಏಯ್ ಬೇಳೆ ಸಾಂಬಾರಲ್ಲೋ, ಅದು ಒಂಥರ ಹಸಿ ಮೆಣಸಿನ ಪಪ್ಪು ಮಾಡ್ತಾ ಇದ್ದೀನಿ ಆಂಧ್ರ ಸ್ಟೈಲು. ಅದು ಅನ್ನಕ್ಕೆ ನೋಡಿ. ಏ ಕೈ ಕಾಲು ತಕ್ಕೊಂಡೆ ರಾಮ. ಅಯ್ಯೇ ಈ ಸ್ಕೂಲ್ ಅಂತ ಬಂದು ಹಂಗೆ ತಿಂತೀಯಲ್ಲ ರಾಮ, ಅಲ್ಲಿ ಕೈ ಹಚ್ಚಿರ್ತೀಯ. ಅಯ್ಯೋ ನನ್ನ ಕರ್ಮ ನೋಡಿ, ಹಂಗೆ ತಿಂತ ನೋಡಿ. ಇಲ್ಲ ರಾಮ ಅಲ್ಲ, ಕೈ ತಕ್ಕೋಬೇಕು. ಸಾಲಿಗೆ ಹೋಗ್ತಾ ಇದ್ದಿ ತಾನೆ, ಇದ್ದೇ ಬುದ್ಧಿ ಹಿಂಗೇನಾ? ಆ ಏನು ಬುದ್ಧಿ ಕಲ್ತೀಯ ನೀನು ಸಾಲಿ? ಮತ್ತೇನು ಬಂದು ಬ್ಯಾಗ್ ಕೆಳಗಿಟ್ಟು ನೀಟಾಗಿ ಬೇಳೆ ಸಾಂಬಾರ್ ತಿಂದ್ರೆ ಏನಾಗುತ್ತೆ? ವಾಂತಿ ಬರ್ತಂತ ನೋಡಿ, ಅವನಿಗೆ ವಾಂತಿ ಬರುತ್ತೆ. ಬೇಳೆ ಸಾಂಬಾರ್ ಎಲ್ಲಾರು ತಿಂತಾರೆ ಪ್ರಪಂಚ ಕರ್ನಾಟಕದ ಎಲ್ಲರಿಗೆ. ಬನ್ನಿ ಇವತ್ತು ಚಾ ಕುಡಿಯೋಣ. ಇವಾಗ ಸಾಯಂಕಾಲ ಚೆನ್ನಾಗಿ ಅಂದ್ರೆ ಟಿಕಾಸ್ ನಮ್ಮನೆ ಇವತ್ತು ಟಿಕಾಸ್ ಮಾಡ್ತಾ ಇದ್ದೀನಿ ನೋಡಿ. ನಮ್ಮ ರಾಮು ಕೊಡ್ಬೇಕು ಟಿಕಾಸ್ ಇಲ್ಲ ನೋಡಿ. ಮೊಂಕೈ ಕುಟ್ಟಿ ಕೊಡ್ಲಿಕ್ಕೆ ಆ ಒಡೆದಿವೆಲ್ಲ ಚೆಕ್ ಮಾಡ್ತಾ ಇದ್ದೀನಿ ನೋಡಿ. ಗುಜ್ರಿ ಅಂದ್ರೆ ನೋಡ್ದಾ
ಇಷ್ಟೊಂದು ಪಟಾಕಿ ಆಲ್ರೆಡಿ ಇಷ್ಟೊಂದು ಸಿಕ್ಕಿದೆ ನೋಡಿ. ಅದು ಹೊಡೆದು ಬಿಸಾಕಿಲ್ಲ, ನಾನು ನಾಳೆ ಬಿಸಾಕೇನಂತೇಳಿ ಇಲ್ಲೇ ಇಟ್ಟೀನಿ. ನನ್ನ ಮಗ ಆರಿಸಿ 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 ಗುಜರಿ ಅಂಗಡಿ ಹಿಂಗೆ ಹರ್ತಾರೆ ಹಂಗೆ ಹರ್ತಾ ಇದ್ದಾರೆ. ಇಲ್ಲ ನೋಡಿದ ರಾಮ ಭೀಮ ಈಗ ಟೀ ಇಲ್ಲಿಟ್ರಿ ನೋಡು. ಅಯ್ಯಮ್ಮೋ ಚೆಲ್ಲಿತ್ತಲು ಆಗ 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 ಏನದು ಟೀನಾ ಹಿಂಗೆ ಕುಡಿದಿದ್ದು ನೋಡಿ. ಬ್ಲ್ಯಾಕ್ ಟೀ ಡಿಕಾಶಿ ಇದು ನಮ್ಮ ಆದೇಶ ಕೊಡ್ತಾ ಇದ್ದೀನಿ ನೋಡಿ. ಇಲ್ಲಿ ಬಿದ್ದಿದೆ ನೋಡಿ ಡಿಕಾಸ್. ಎಲ್ಲರೂ ಕುಡಿತೀರಾ? ನಮ್ಮ ಯಜಮಾನ್ ಅಷ್ಟೇ ಕುಡಿಯಲ್ಲ. ಈಗ ನಿಮ್ಮ ಫ್ರೆಂಡ್ ಕುಡಿತೀರಾ? ಬನ್ನಿ, ಇವತ್ತು ಸಾಯಂಕಾಲ ಚಿಕನ್ ಮಾಡ್ತಾ ಇದ್ದೀನಿ, ಚಪಾತಿ ಮಾಡಬೇಕು. ಇಷ್ಟೇ ಇದೆ ಬೆಳಗ್ಗೆ ಬೆಳೆ ಸಾಂಬಾರು ಮಾಡಿ ಮಧ್ಯಾಹ್ನ. ಇಲ್ಲ ನನ್ನ ಮಕ್ಕಳು ನೋಡಿ ಕಳ್ತಾನ ಹೆಂಗೆ ಕುಂತಾರ ಗೇಮ್ ಆಡ್ತಾರೆ. ಆ ಪಾರಂ ಕೋಳಿ ನೋಡಿ ಹೆಂಗೆ ಮುಚ್ಕೊತ ಇದ್ದೀನಿ. ಚಿಕನ್ ಸಾಂಬಾರು ಯಾವ ಥರ ಇರುತ್ತೆ ನೋಡೋಣ. ಖಾರ ಉಪ್ಪು ಕಲಿಸ್ತೀನಿ ಆಮೇಲೆ ಬನ್ನಿ. ಫಸ್ಟಿಗೆ ಅರಿಶಿಣ ಹಾಕಬೇಕು, ಚೆನ್ನಾಗಿರುತ್ತೆ ನೋಡಿ. ಅರಿಶಿಣ ಉಪ್ಪು ಖಾರ ಹಾಕಿಲ್ಲ, ಎಣ್ಣೆ ಚಿಕನ್ ಮಸಾಲ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ತೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಖಾರ ಉಪ್ಪು ನೋಡಿ ಕಲಿಸಿದ್ದೀನಿ. ಇವತ್ತು ನಾನು ಚಿಕನ್ ಸಾಂಬಾರು ಮಾಡಿದ್ದೆ. ನಮ್ಮ ಪಾರಂ ಕೋಳಿ ಊಟ ಮಾಡ್ತೈತೆ, ಚಿಕನ್ ಸಾಂಬಾರು ಕೋಳಿ ಸಾಂಬಾರನ್ನ ಮಾಡಿದ್ದೆ. ಅಲ್ಲಿ ನೋಡಿ ನಮ್ಮ ಪಾರಂ ಕೋಳಿ ಕಣ್ಣು ನೀರು ನೋಡಿ ಏನಾಗಿದ್ದಪ್ಪ, ತುಂಬ ಖಾರ ಇದೆ ಅಂತೆ. ಇವತ್ತು ಫಸ್ಟ್ ಟೈಮ್ ತಿಂತ ಇದ್ದಾನೆ ಹುಡುಗ, ನಮ್ಮ ಹುಡುಗ ನೋಡು ತಿಂತ ಇದ್ದಂತಾನೆ. ಅವನು ನೋಡು ಹೆಂಗ್ ತಿಂತ ಇದ್ದಾನೆ ನೋಡು. ಅಭ್ಯಾಸ ಇದೆ, ಖಾರ ತಿನ್ಬೇಕಲ್ಲ, ಬಿರುಸಾಗ್ಸೈತೆ ಏನಂತಾರಲ್ಲ ಸತ್ಯ ಬರುತ್ತೆ. ನಮ್ಮ ಉತ್ತರ ಕರ್ನಾಟಕದವರು ಖಾರ ತಿಂದಲ್ಲ ನೋಡು, ಖಾರ ತಿಂದು ಹಿಂಗಾಗಿರ್ತಾನೆ ಒಂಥರ ನಿನ್ನ ಪಾರಂ ಕೊಡ್ತಾರಂತ ಇದ್ದಿರ್ತಾನೆ ನೋಡು. ಖಾರ ಜಾಸ್ತಿ ಆಗಿದೆ. ನನ್ನ ಮಕ್ಕಳು ಐಸ್ಕ್ರೀಮ್ ತಂದಿದ್ದಾರೆ ನೋಡಿ, ಎರಡು ಕಲರ್ ಇದೆ ನೋಡಿ, ಇದೊಂದು ಕಲರ್ ಇದೊಂದು ಕಲರ್. ಇಲ್ಲಿ ಅವ್ರ ಫ್ರೆಂಡ್ ಮದುವೆ ಅಂತ ಅದಕ್ಕೋಸ್ಕರ ತಂದಿದ್ದಾರೆ ಮಕ್ಕಳು. ಎರಡು ಕಲರ್ ಇದೆ ನೋಡಿ. ಯಾರಿಗಿಷ್ಟ ಲೈಕ್ ಮಾಡಿ. ಐಸ್ಕ್ರೀಮ್ ಯಾರಿಗಿಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ, ನನಗೂ ಇಷ್ಟ, ನಮ್ಮ ರಾಮ್ಗೆ ಇಷ್ಟ ಇಲ್ಲ ಅಂತ. ಇದು ಕೊಟ್ಟರೆ ಎಲ್ಲ ತಿಂತ ನೋಡಿ, ತಿಂತ್ಯಾ? ಹಾ ತಿನ್ ನೋಡಿ, ನಾನು ತಿಂತೀನಿ ಇಬ್ರು ನೋಡಿ, ಅವನೊಬ್ಬರೇ ತಿಂತಾನಂತೆ. ಬರ್ತಾನಿಲ್ಲ ಚೆನ್ನಾಗಿದೆ ಐಸ್ಕ್ರೀಮ್. ಇವಾಗ ನಾನು ಇಲ್ಲಿಗೆ ಎಂಟ್ರ್ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲಕ್ಕೆ ಪ್ರೆಸ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಬೇರೆಯವರಿಗೆಲ್ಲ ಶೇರ್ ಮಾಡಿ. ಗುಡ್ ನೈಟ್ ಎಲ್ಲರಿಗೂ.